ಹೇಳಿದ್ದೇನೆ ನಾನೇ. ಕೆಲವು ಪ್ರಮುಖರನ್ನ ಕರೆದು ಎಲ್ಲರ ಅಭಿಪ್ರಾಯವನ್ನು ಪಡೆದು ಅಂತಿಮವಾಗಿ ಗುರುವಾರ ಇಲ್ಲ ಶುಕ್ರವಾರ ಹಾಸನದ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ಇವತ್ತು ಎರಡನೇ ಹಂತದ ಟಿಕೆಟ್ನ ಘೋಷಣೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಮತ್ತೆ ಬೆಳಗ್ಗೆಯಿಂದ ಈ ಮೂರ್ನಾಲ್ಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬೆಂಗಳೂರಿಗೆ ಹೋಗಿ ಇವತ್ತು ಚರ್ಚೆ ಮಾಡಿ ಒಂದು ಎರಡನೇ ಹಂತದ ಪಟ್ಟಿಯನ್ನು ಅಧ್ಯಕ್ಷ ನಾವು ಫೈನಲ್ ಮಾಡ್ತೇವೆ. ನಾರಾಯಣಗೌಡ ಜೆಡಿಎಸ್ ಕಾರ್ಯಕರ್ತರು ಅವರ ಬಗ್ಗೆ ಒಂದು ಕೆಲಸ, ಯಾರು ಆ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆ ವ್ಯಕ್ತಿಯ ಹೇಳಿಕೆಗಳಿದೆಯಲ್ಲ, ಅದಕ್ಕೆ ಏನ್ ನೈತಿಕತೆ ಇದೆ ಆ ವ್ಯಕ್ತಿಯ ಒಂದು ಹೇಳಿಕೆಗಳಿಗೆ? ಯಾವ ನೈತಿಕತೆ ಇಟ್ಕೊಂಡು ಆ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡಲಿ? ಎಲ್ಲಿದ್ದ ಈ ವ್ಯಕ್ತಿ? ಎಲ್ಲಿಂದ ಇವತ್ತು ಜನ ರೆಕಗ್ನೈಸ್ ಮಾಡಿದ್ರು? ಇವತ್ತು ಅವರು ಬೆಳಿಬೇಕಾದ್ರೆ ಈಗ ಯಾವ ರೀತಿ ಯಾತಕ್ಕೆ ಬೆಳೆದ್ರು? ಎಲ್ಲಿಂದ ಬೆಳೆದ್ರು? ಈಗ ಅವರಿಗೆ ಇವತ್ತು ಜ್ಞಾನೋದಯ ಆಗಿದೆಯಾ? ಈಗ ಅವ್ರು ಪಕ್ಷ ಬಿಟ್ಟು ಹೋಗಿದ್ದ ಯಾತಕ್ಕೆ ಹೋದ್ರು? ಪಕ್ಷ ಬಿಟ್ಟು ಹೋಗಿದ್ದು ಒಂದು ವಾರದ ಮುಂಚೆ ನಾನು ಏನ್ ಟೋಪಿ ಹಾಕಿ ಹೋದ್ರು? ಅಂತ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡಕ್ಕಾಗುತ್ತೆ? ಜನ ತೀರ್ಮಾನ ತಗೋತಾರೆ. ಬನ್ನಿ, ಹದಿಮೂರು ಗೊತ್ತಾಗುತ್ತೆ. ಸ್ನೇಹಿತರುಗಳು ಒಟ್ಟಿಗೆ ಸೇರ್ತಾ ಇರ್ತಾರೆ. ಕಾಂಗ್ರೆಸ್ ಬಿಜೆಪಿ ಇವತ್ತು ಮಂಡ್ಯ ಜಿಲ್ಲೆ ರಾಜಕಾರಣದಲ್ಲಿ ಕಳೆದ ಚುನಾವಣೆಯಿಂದ ಒಟ್ಟಾಗಿ ಕೆಲಸ ಮಾಡಿದ್ರಲ್ವೇ ಕಳೆದ ಲೋಕಸಭೆ ಚುನಾವಣೆಯಲ್ಲಿ, ಅದೇ ರೀತಿ ಸಂಬಂಧ ಮುಂದುವರೆದಿದೆ. ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಯಾವ ರೀತಿ ಹೋಗಬೇಕು ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿ ಒಪ್ಪಂದ ಮಾಡಲಿಕ್ಕೆ ಎಲ್ಲ ಬಹುಶಃ ಸೇರ್ಕೊಂಡು ಟೇಬಲ್ ಮೀಟಿಂಗ್ ಮಾಡಿದ್ದಾರೆ. ಈಗಲೂ ಮಂಡ್ಯ ಜಿಲ್ಲೆಯಲ್ಲಿ ಜನತಾದಳದ ವಿರುದ್ಧ ನನಗಿರ್ತಕ್ಕಂಥ ಮಾಹಿತಿ ಮತ್ತೆ ಇನ್ನೊಂದು ಕುತಂತ್ರದ ರಾಜಕಾರಣಕ್ಕೆ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಒಟ್ಟಾಗಿ ಇವತ್ತು ಈ ಜಿಲ್ಲೆಯ ರಾಜಕಾರಣದಲ್ಲಿ ಇವತ್ತು ಜಿಲ್ಲೆಯ ಜನತೆಗೆ ಇವತ್ತು ಏನು ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಜನ ತೀರ್ಮಾನ ತಗೋಟ್ಟೆ ಏನ್ ಮಾಡ್ಕೊಂಡು ಅವ್ರು ಈಗಾಗಲೇ ಕಾಂಗ್ರೆಸ್ ರೈತ ಸಂಘ, ಕಾಂಗ್ರೆಸ್ ರೈತ ಸಂಘ, ಕಾಂಗ್ರೆಸ್ ಬಿಜೆಪಿ ಎಲ್ಲಾ ಸೇರ್ಕೋತಾರೆ. ಬನ್ನಿ, ಎಲ್ಲಾ ಕ್ಷೇತ್ರದಲ್ಲೂ ಇವತ್ತು ಹೆಸರಿಗೆ ಜೆಡಿಎಸ್ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ ಬಿಜೆಪಿ ಒಳಗೆ ಆಂತರಿಕವಾಗಿ ಅವರಿಬ್ಬರಲ್ಲಿ ಒಳ ಒಪ್ಪಂದಗಳು ಬಹಳ ವರ್ಷಗಳಿಂದ ನಡೆದಿದೆ. ಆಪರೇಷನ್ ಕಮಲ ಚುನಾವಣೆ ಇಂದು ನಡೀತಾನೆ ಇದೆ. ಅದ ಈ ಸಲ ಸೇರಿ ನಾವು ತೀರಿಸ್ಕೊತೀವಿ, ಜನ ತೀರಿಸ್ಕೊತಾರೆ. ಕಳೆದ ಬಾರಿಯ ಫಲಿತಾಂಶ ಕುತಂತ್ರದ ಫಲಿತಾಂಶ ಪಡೆದ್ರಲ್ಲ, ಈ ಬಾರಿ ಮಂಡ್ಯ ಜಿಲ್ಲೆಯ ಜನ ಆ ಸೇಡನ್ನು ತೀರಿಸ್ತಾರೆ.